ನಿಮಗೆ ಕರೆ ಮಾಡಿದಂತ ಉದ್ದೇಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಕರೆ ಮಾಡಿದ್ದೀನಿ. ಶೋರ್ ಸರ್, ಶೋರ್, ಖಂಡಿತವಾಗಿ ಸರ್. ಓಕೆ, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ 2014 ತಯಾರಿಯನ್ನು ಆರಂಭ ಮಾಡಿದ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆದ್ರಿ, SDA ಆಗಿ ಸೆಲೆಕ್ಟ್ ಆದ್ರಿ, RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ನಲ್ಲಿ ಸ್ಟೇಟ್ಗೆ 3ನೇ ರ್ಯಾಂಕ್ ತಗೊಂಡ್ರಿ. ಅನಂತರ 2016 ನೇಮಕಾತಿನಲ್ಲಿ PSI ಸಿವಿಲ್ ಸಂದರ್ಶನಕ್ಕೆ ಹಾಜರಾಗಿದ್ರಿ. 2017 PSI ಸಿವಿಲ್ ನೇಮಕಾತಿನಲ್ಲಿ ರಾಜ್ಯಕ್ಕೆ 51ನೇ ರ್ಯಾಂಕ್ ತಗೊಂಡು ನೀವು ಸೆಲೆಕ್ಟ್ ಆದ್ರಿ. ಅದಕ್ಕೆ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಂಕ್ಷಿಪ್ತವಾಗಿ ಸ್ಪರ್ಧಾರ್ಥಿಗಳಿಗೆ ನಿಮ್ಮಿಂದ ಸಲಹೆ ಸೂಚನೆ ಮಾರ್ಗದರ್ಶನಗಳು ಬೇಕು. ಮೊದಲನೇದಾಗಿ ನೀವು ಮೂಲತಃ ಎಲ್ಲಿಯವರು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಂಕ್ಷಿಪ್ತ ಪರಿಚಯ ಮಾಡ್ಕೊಳ್ತೀರಾ? ಶೋರ್ ಸರ್, ನನ್ನ ಹೆಸರು ನಿರಂಜನ್ ಗೌಡ BS ಅಂತ. ನಾನು ಹಾಸನ್ ಜಿಲ್ಲೆ ಚಂದ್ರಾಯಪೇಟೆ ತಾಲೂಕು ಬರಾಳ ಗ್ರಾಮದಿಂದ ಬಂದಿದ್ದೀನಿ ಸರ್. ನಾನು ಮೂಲತಃ ವ್ಯವಸಾಯ ಕುಟುಂಬದಿಂದ ಬಂದಿರೋನು. ಓಕೆ, ಹೌದು ಸರ್. ತಂದೆ ಶಂಕರೇಗೌಡ, ತಾಯಿ ಶಾರದಾ ಅಂತ. ಓಕೆ ಓಕೆ ಸರ್. ಶೈಕ್ಷಣಿಕ ಹಿನ್ನೆಲೆ ನಿಮ್ದು ಸರ್? ಎಜುಕೇಶನ್ ಬಂದು ನಂದು 1-SLC ವರೆಗೂ ನನ್ನ ಸ್ಥಳೀಯ ಗ್ರಾಮದಲ್ಲೇ ನಡೀತು ಸರ್ ನಂದು. ನಂತರ ಬರಾಳಿನಲ್ಲಿ, ನಂತರ PUC ಇಂದ ಡಿಗ್ರಿ ವರೆಗೂ ನಾನು ಚಂದ್ರಾಯಪೇಟೆ ತಾಲೂಕಿನಾದಂತಹ ಚಂದ್ರಾಯಪೇಟೆದಲ್ಲಿ ನಂದು PUC ಇಂದ ಡಿಗ್ರಿ ವರೆಗೂ ಎಜುಕೇಶನ್ ಅಲ್ಲಿ ಮುಗಿಸ್ತು. ನಂತರ MAನ ಮಾನಸಗಂಗೋತ್ರಿ ಮೈಸೂರಿನಲ್ಲಿ ಕ್ಯಾಂಪಸ್ ನಲ್ಲಿ ಮುಗಿಸ್ತು ಸರ್. 2015 MA ಮುಗಿತು, 2013 ಡಿಗ್ರಿ ನಂದು ಕಂಪ್ಲೀಟ್ ಆಯ್ತು ಸರ್. ಓಕೆ, ಸ್ನಾತಕೋತ್ತರ ಪದವಿ ಅಂದ್ರೆ MA ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಮಾಡಿದ್ದು ನಿರಂಜನ್? ಸರ್, MA ಇನ್ ಹಿಸ್ಟ್ರಿ ಮಾಡಿದ್ದೀನಿ ಸರ್. ಅಂದ್ರೆ ಎಲ್ಲ ಸಂಪೂರ್ಣವಾಗಿ ಕನ್ನಡ ಮೀಡಿಯಂ ಇಂದ ಮಾಡಿರೋ ಸರ್ ನಾನು. ಅಂದ್ರೆ ಕನ್ನಡ ಮಾಧ್ಯಮದಲ್ಲೇ ಪ್ರಾರಂಭದಿಂದ ಓದ್ಕೊಂಡು ಬಂದ್ರಿ, ಮತ್ತೆ ಗ್ರಾಮೀಣ ಪ್ರದೇಶದಿಂದಲೇ ನೀವು ಹಿನ್ನೆಲೆಯಿಂದ ಬಂದಂತವ್ರು. ಹೌದು ಸರ್, ಹೌದು ಸರ್. ಎಲ್ಲ ಗವರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು, ಅಪ್ ಟು ಡಿಗ್ರಿ ವರ್ಗೂ ಫ್ರೀ ಸ್ಕಾಲರ್ಶಿಪ್ ಅಲ್ಲೇ ಗವರ್ಮೆಂಟ್ ಫೀಸ್ ಕೊಟ್ಕೊಂಡು ಮಾತ್ರ ಓದ್ಕೊಂಡ್ ಬಂದಿದ್ದೀನಿ ಸರ್. ಓಕೆ, ನಿಮಗೆ ನಿಮ್ಮ ಒಂದು ಜರ್ನಿ ಬೇರೆಯವರಿಗೆ ಖಂಡಿತ ಒಂದು ಮಾರ್ಗದರ್ಶನ ಆಗುತ್ತೆ. ನಿರಂಜನ್ ಅವರೇ, ನಾನು ನಿಮ್ಮ ಹಿನ್ನೆಲೆ ತಿಳ್ಕೊಂಡೆ. ಸ್ಪರ್ಧಾರ್ಥಿಗಳಿಗೆ ಅವ್ರ ಪರವಾಗಿ ನಾನು ನಿಮ್ಮನ್ನ ಕೇಳ್ತಾ ಇರೋದು, ನಿಮ್ಮ ಸ್ಪರ್ಧಾತ್ಮಕ ಜರ್ನಿ ಹೇಗೆ ಆರಂಭ ಆಯ್ತು, ಮೊದಲು ಯಾವಾಗ ಆರಂಭ ಆಯ್ತು, ಯಾವ ವರ್ಷದಲ್ಲಿ, ಎಲ್ಲಿ, ಯಾವ ಕಾರಣದಿಂದ ಆರಂಭ ಆಯ್ತು ಅಂತ ತಿಳಿಸ್ಕೊಡ್ತೀರಾ? ಆಕ್ಚುಲಿ ನಂದು 2013 ಡಿಗ್ರಿ ಮುಗಿತು. ನನ್ನ ನಂತರದ MAಗೆ ನಾನು ಮಾನಸಗಂಗೋತ್ರಿ ಮೈಸೂರಿಗೆ ಹೋದ ಸಂದರ್ಭದಲ್ಲಿ 2014 ನನಗೆ ಆಲ್ಮೋಸ್ಟ್ 14-15 ಅವಧಿಯಲ್ಲಿ ನನಗೆ ಅಲ್ಲಿಗೆ ಹೋದಾಗ ಅಲ್ಲಿಯ ಒಂದು ಜನಗಳು ಓದ್ತಾ ಇದ್ದ ನಮ್ಮಷ್ಟು ಗಂಗೋತ್ರಿ ಕ್ಯಾಂಪಸ್ ಅಲ್ಲಿ ಹುಡುಗರು ಓದ್ತಾ ಇದ್ದದ್ದು ನೋಡಿ ಮತ್ತೆ ನನಗೆ ಕ್ವಶನ್ ಕಾಡಿದ್ದು ಆಯ್ತು. MA ಮುಗಿದ್ಮೇಲೆ ಏನ್ ನಂದು ಆಫ್ಟರ್ ಎಜುಕೇಶನ್ ಏನ್ ಮಾಡ್ಬೇಕು, ವಾಟ್ ನೆಕ್ಸ್ಟ್ ಅನ್ನೋದು ನನಗೆ ಕಾಡ್ತಾ ಹೋಯ್ತು. ಅನಂತರ ಬಂದ್ರೆ ಎಂಪ್ಲಾಯ್ಮೆಂಟ್ ಅನ್ನೋದು ಅತಿ ಅವಶ್ಯಕ ಅಂತ ಗೊತ್ತಾಯ್ತು. ಈಗ ಎಜುಕೇಶನ್ ಮುಗಿದ ತಕ್ಷಣ ಈಗ ನನಗೆ ಡಿಗ್ರಿ ಬೇರೆ ಯಾವ್ ತಗೊಳ್ಳೋದಕ್ಕೂ ಫಸ್ಟ್ ನನಗೆ ಎಜುಕೇಶನ್, ನನಗೆ ಒಂದು ಎಂಪ್ಲಾಯ್ಮೆಂಟ್ ಅನ್ನೋದು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಒಂದು ಜಾಬ್ ತಗೊಳ್ಳಬೇಕಾಗಿದೆ ಗವರ್ಮೆಂಟ್ ಜಾಬ್ ಸೆಲೆಕ್ಷನ್ಗೆ ಅಂತ ಅನ್ಕೊಂಡೆ. ಮತ್ತೆ ಅದೇ ಸಂದರ್ಭದಲ್ಲಿ ನಿರಂತರವಾಗಿ 2014 ಯಾವಾಗ ಹೈದರಾಬಾದ್ ಕರ್ನಾಟಕ ವಿಶೇಷ ಇದನ್ನ ಡಿಕ್ಲೇರ್ ಆದ ತಕ್ಷಣ ಹಲವಾರು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಯ್ತು. ಫಾರ್ ಎಕ್ಸಾಂಪಲ್ PSI PC FDSD ಕಾಲ ಆಯ್ತು. ಸೊ ಈ ರಿಕ್ರೂಟ್ಮೆಂಟ್ ಗಳಿಂದಾಗಿ ನಾನು ಹೌದು ಗವರ್ಮೆಂಟ್ ಜಾಬ್ಗೆ ಹೋಗ್ಬೇಕಪ್ಪ ಅಂತ ನನಗೆ ಸ್ವಲ್ಪ ಲೇಟ್ ಆಗಿ ಮನವರಿಕೆ ಆಗಿದ್ದು ಆಯ್ತು ಸರ್. ಆಕ್ಚುಲಿ ಹೇಳ್ಬೇಕು, 14-15 ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಓದಕ್ ಸ್ಟಾರ್ಟ್ ಮಾಡಿದೆ ಸರ್ ನಾನು. ಓಕೆ, ಅಂದ್ರೆ 14 ಆರಂಭ ಮಾಡಿ 15-16-17 ನೀವು 5 ಹುದ್ದೆಗಳನ್ನ ಪಡ್ಕೊಂಡ್ರಿ, 5 ಹುದ್ದೆ 4 ಹುದ್ದೆ ಪಡ್ಕೊಂಡ್ರಿ, ಒಂದ್ಸರಿ ಸಂದರ್ಶನಕ್ಕೆ ಹಾಜರಾಗಿದ್ರಿ, ಹೌದಲ್ವಾ? ಹೌದು ಸರ್, ಹೌದು ಸರ್. ಓಕೆ, ವಿಶೇಷವಾಗಿ ಅದರ ಸೀಕ್ರೆಟ್ ಏನು ಅಂತ ನಮ್ಮ ಸ್ಪರ್ಧಾರ್ಥಿ ಮಿತ್ರಗಳಿಗೆ ನೀವು ತಿಳಿಸ್ಕೊಡ್ಬೇಕು. ಏನು ಸ್ಟ್ರಾಟಜಿ ಮಾಡ್ಕೊಳ್ತೀರಾ, ಇಲ್ಲ ಹೇಗೆ ಸಂಕ್ಷಿಪ್ತವಾಗಿ ಹೇಳ್ಬೋದಾ ಒಂದು ಈ ತರ ಎಲ್ಲ ಹುದ್ದೆನ ಪಡ್ಕೊಂಡ್ರಲ್ಲ? ಹಾಗೆ ಅಂದ್ರೆ ಸರ್ ಏನಿಲ್ಲ, ನಂದು ಗಂಗೋತ್ರಿಲಿ ಹೋಗ್ಬೇಕಾದ್ರೆ ಆ ಕ್ಯಾಂಪಸ್ ಆತರ ಅವೇರ್ನೆಸ್ ಮೂಡಿಸ್ತು. ಅಂದ್ರೆ ನಾವು ಸೇರಂತ ಒಂದು ಫ್ರೆಂಡ್ಸ್ ಒಂದ್ ಸರ್ಕಲ್ ಅದೇ ತರ ಇತ್ತು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ರು. ಓಕೆ, ಇದು ನಮ್ಮಲ್ಲಿ ನಂದು ಪಾಸಿಟಿವ್ ಮೆಂಟಾಲಿಟಿ ಬೆಳೆಸ್ತು ಮತ್ತೆ ಹೋಗ್ಬೇಕು ಅನ್ನೋ ಹುಮ್ಮಸ್ಸನ್ನ ನಮ್ಗೆ ಇಚ್ಛಿಸ್ತಾ ಹೋಯ್ತು ಸರ್. ಸೆಕೆಂಡ್ ಇಯರ್ ಬಂದು ಎಲ್ರಿಗೂ ಕಾಡುತ್ತೆ ಎಜುಕೇಶನ್ ಮುಗಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತ ಆ ಭಯನು ನಮ್ಮನ್ನ ಜಾಗೃತಗೊಳಿಸ್ತಾ ಹೋಯ್ತು. ಹೌದು, ಇದು ಮುಗಿದ್ಮೇಲೆ ನಾನು ತಗೊಳ್ಳಬೇಕಾಗುತ್ತೆ, ಒಂದು ಮನೆಯಿಂದ ಮತ್ತೆ ದುಡ್ಡು ಕೇಳೋದು ಅವಶ್ಯಕತೆ ಗಿಂತ ನಾನೇ ಒಂದು ಇಂಡಿವಿಜುವಲ್ ಆಗಿ ನಿಲ್ಬೇಕು ಅಂತ ಒಂದು ಉದ್ಯೋಗ ತಗೋಬೇಕು ಅನ್ನೋದು ನನಗೆ ಕಾಡ್ತು. ಸೊ ಆಗ್ಲಿಂದ ಸ್ಟಾರ್ಟ್ ಮಾಡಿದೆ ಸರ್. ನನ್ನ MA ನಲ್ಲಿ ಓದ್ತಾ ಓದ್ತಾನೆ ಲೈಬ್ರರಿ ಹೋಗೋದು,
ಕೂತ್ಕೊಂಡು ಹೋದದ್ದು, ಮತ್ತೆ ಅವ್ರಿಗೆ ಮಾರ್ಗದರ್ಶನ ನನಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿರಲಿಲ್ಲ ಸರ್. ಸೊ ಹಾಗಾಗಿ ಹುಡುಗರ ಹತ್ರನೇ ತಿಳ್ಕೊಂಡು ಯಾವ್ಯಾವ ಮ್ಯಾಗಝಿನ್ ಓದ್ಬೇಕು, ಓಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಹೀಗೆಲ್ಲ ಇರುತ್ತೆ ಅನ್ನೋದೊಂದು ಐಡಿಯಾ ಬಂತು. ಆಗ ಮತ್ತೆ PSI ಮತ್ತೆ PSI ರಿಕ್ವೈರ್ಮೆಂಟ್ ಸ್ಟಾರ್ಟ್ ಆಯ್ತು ಸರ್. ಅವಾಗ ಅದಕ್ಕೆ ಅಪ್ಲೈ ಮಾಡಿದೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನನ್ನ ಜರ್ನಿ ಆಕ್ಚುಲಿ. ನಂತರ ನನಗೆ ಹೈರಸ್ ಬಂತು, ಓಕೆ ಈ ತರ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಇಷ್ಟೆಲ್ಲ ನಾ ಟಚ್ ಮಾಡ್ಬೇಕಾಗುತ್ತೆ, ಇದೆಲ್ಲ ಈ ಏರಿಯಾದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ತಿಳ್ಕೊಂಡು, ಅನಂತರ ಅದು ನನಗೆ ಹಂತ ಹಂತವಾಗಿ ನಾನು ಅದ್ರ ಮೇಲೆ ಗ್ರಿಪ್ಸ್ ಆಗುತ್ತಾ ಹೋದೆ, ಮತ್ತೆ ಅದು ನನ್ನ ಸಕ್ಸಸ್ ಗೆ ತುಂಬಾ ಕಾರಣ ಆಯ್ತು ಸರ್. ಓಕೆ, ಧನ್ಯವಾದಗಳು ನಿರಂಜನ್. ತುಂಬಾ ಬೇಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನ ಪಡ್ಕೊಂಡಿದ್ದೀರಾ. ನಾನು ನಿಮ್ಮನ್ನ PSI ಗೆ ಸಂಬಂಧಪಟ್ಟಂತೆ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲವೊಂದು ಮಾಹಿತಿಯನ್ನ ಕೇಳ್ತೀನಿ. ನೀವು PSI ಪೇಪರ್ 1 ಅದಕ್ಕೆ ಸಿದ್ಧತೆಯನ್ನ ಹೇಗೆ ಆರಂಭ ಮಾಡಿದ್ರಿ, ಹೇಗೆ ಸಿದ್ಧತೆಯನ್ನ ಆರಂಭ ಮಾಡಿದ್ರಿ, ಮತ್ತೆ ಪರೀಕ್ಷೆನಲ್ಲಿ ಹೇಗೆ ಬರೆದ್ರಿ, ನಿಮ್ಮ PSI ನಲ್ಲಿ ನಿಮಗೆ ಎಷ್ಟು ಅಂಕ ಪತ್ರಿಕೆನಲ್ಲಿ 50ಕ್ಕೆ ಎಷ್ಟು ಬರ್ತಾ ಇತ್ತು, ಪತ್ರಿಕೆನಿರ್ತಕ್ಕಂತ ಅಲ್ಲಿ ನಿಮ್ಮ ಅನುಭವವನ್ನ ಹೇಳ್ತಾ ಈಗ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡ್ಬೋದಲ್ವಾ? ಶೋರ್ ಸರ್, ಶೋರ್ ಸರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ 2014 ಅಲ್ಲಿ ನಾನು ಮೊದಲನೇ ಬಾರಿಗೆ ಅಪ್ಲೈ ಮಾಡಿದೆ ಸರ್ PSI ಗೆ. ನಾನು ಅವಾಗಿನ್ನು ಹೊಸದಾಗಿ ನಾನು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಎಂಟ್ರಿ ಕೊಟ್ಟಿದ್ದೆ ನಾನು. ಸೊ ಆಗ ಅಷ್ಟರ ಮಟ್ಟಿಗೆ ಸಿದ್ಧತೆಗಳು ಸಹ ನನಗೆ ಆಗಿರ್ಲಿಲ್ಲ, ಬಟ್ ಆದ್ರೂ ನನ್ನ ಕೈಲಿ ಎಷ್ಟು ಸಾಧ್ಯ ಇತ್ತು ಅಷ್ಟನ್ನ ಸಿದ್ಧತೆ ಮಾಡ್ಕೊಂಡಿದ್ದೆ. ಆಕ್ಚುಲಿ ನಂದು ಹೇಳ್ಬೇಕು ಅಂದ್ರೆ 2014 ಬ್ಯಾಚ್ ಅಲ್ಲಿ ನಂದು ಬಂದಿದ್ದ ಸ್ಕೋರ್ ಫಸ್ಟ್ ಪೇಪರ್ 18 ಮಾರ್ಕ್ಸ್ ಇತ್ತು. ನಂತರ ಬಿಟ್ಟರೆ ಗೊತ್ತಾಗಿತ್ತು ಓಕೆ ಈ ತರ ಇರುತ್ತೆ. ಮತ್ತೆ ನನಗೆ ಅಲ್ಲಿ ಫೇಸ್ ಮಾಡಿ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ಲಿಲ್ಲ ನನಗೆ. ಪ್ರಬಂಧ ಗೊತ್ತು ಅಂದ್ಬಿಟ್ಟು ನಾನು ಅದನ್ನೇ ಹೆಚ್ಚು ಫೋಕಸ್ ಮಾಡ್ತಾ ಹೋಗ್ಬಿಟ್ಟೆ. ಸಾಮಾನ್ಯ 1.5 ಗಂಟೆ ಪೇಪರ್ ಇರುತ್ತೆ ಸರ್. ಆಕ್ಚುಲಿ ನಾನು ಪ್ರಬಂಧ ಒಂದನ್ನೇ 1 ಗಂಟೆ ಬರೆದ್ಬಿಟ್ಟೆ, ನನಗೆ ಗೊತ್ತಿದೆ ಅಂದ್ಬಿಟ್ಟು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆನೇ ಸಂಪೂರ್ಣ ಬರ್ಕೊಂಡು ಕುತ್ಕೊಂಡೆ. ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಟಚ್ ಮಾಡಕ್ ಆಗ್ಲಿಲ್ಲ ನನಗೆ. ಪ್ರೆಷರ್ ರೇಟಿಂಗ್ ಮತ್ತೆ ಟ್ರಾನ್ಸ್ಲೇಟ್ ಪ್ರಬಂಧ ಎರಡನೇ ನಾನು ಅಟೆಂಡ್ ಮಾಡಕ್ ಆಗಿದ್ರಿಂದಾಗಿ ಸೊ ಸ್ಕೋರ್ ಕಡಿಮೆ ಇತ್ತು. ಅಂದ್ರೆ ಇದು ನನಗೆ ಮೊದಲನೇ ಸರಿ ಎಕ್ಸಾಮ್ ಬರೆದಂತ ಸಂದರ್ಭದಲ್ಲಿ. ಹಾ ಸರ್, ಮೊದಲನೇ ಸರಿ ಫಸ್ಟ್ ಟೈಮ್ 2014 ಅಲ್ಲಿ ನಾನು PSI ಎಕ್ಸಾಮ್ ಬರೆದಾಗ ಆತರ ಆಯ್ತು. ನೀವು ಈಗ ಹೊಸದಾಗಿ ಫಸ್ಟ್ ಟೈಮ್ PSI ಎಕ್ಸಾಮ್ ಪೇಪರ್ 1 ಬರೆಯುವಂತವ್ರಿಗೆ ಸಮಯದ ನಿರ್ವಹಣೆ ತುಂಬಾ ಮುಖ್ಯ ಅಂತ ಹೇಳ್ತೀರಾ? 100% ಸರ್. ನಮಗೆ ಒಂದು ವಿಚಾರ ಗೊತ್ತು ಅಂದ್ಬಿಟ್ಟು ಕೆಲವರು ಏನ್ ಮಾಡ್ತಾ ಇದ್ದಾರೆ, ಪ್ರಬಂಧನೇ ಹೆಚ್ಚು ಫೋಕಸ್ ಮಾಡುವಂತದ್ದು. ಸೊ ಅದನ್ನೇ ಕಡೆಗೆ ಇದ್ ಮಾಡ್ತಾ ಹೋಗ್ತಾ ಇದಾರೆ. ಸೊ ನಾವು ಅದನ್ನ ಡಿವೈಡ್ ಮಾಡ್ಕೋಬೇಕಾಗತ್ತೆ ಸರ್. ಈ ನಮ್ಗೆ ಸಿಗುವಂತ 90 ಮಿನಿಟ್ಸ್ ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಫಸ್ಟ್ ಅದರ ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕಾಗುತ್ತೆ ಸರ್. ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತ ಹೇಳಿದ್ರೆ ನಿರಂಜನ್, ಒಂದು ಅಣುಕು ಪರೀಕ್ಷೆಗಳನ್ನ ಮೊದಲೇ ಎದುರಿಸಿರ್ಬೇಕಾಗಿತ್ತ ಅವ್ರೇನಾದ್ರೂ ಮೊದಲೇ? ಇಟ್ ಇಸ್ ಬೆಟರ್, ಮಚ್ ಬೆಟರ್ ಸರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೀವೇನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ಲಿಲ್ವಾ ಆ ಸಂದರ್ಭದಲ್ಲಿ? ಫಸ್ಟ್ ಟೈಮ್ ಆಗಿಲ್ಲ ಸರ್. ಫಸ್ಟ್ ಟೈಮ್ ನಂದು ಇನ್ನು ಆಗಿನ ಬಂದಿದ್ರಿಂದ ಇದ್ರ ಬಗ್ಗೆ ನಂಗೆ ಇನ್ನು ಕ್ಲಿಯರ್ ಪಿಕ್ಚರ್ ಸಿಕ್ಕಿರ್ಲಿಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದರಿಂದ ತುಂಬಾನೇ ಕಲ್ತ್ಕೊಂಡೆ ನಾನು. ಫೇಲ್ಯೂರ್ ಅಲ್ಲಿ ತುಂಬಾನೇ ಕಲ್ತ್ಕೊಂಡು ನೆಕ್ಸ್ಟ್ ಟೈಮ್ಗೆ ನಾನೇ ಓನ್ ಎಕ್ಸಾಮ್ ತಗೊಳ್ತಾ ಇದ್ದೆ ಸರ್. ಎವ್ರಿ 3 ಡೇಸ್ ಒಂದ್ಸರಿ ನಾನೇ 90 ಮಿನಿಟ್ಸ್ ಇಟ್ಟು ನಾನೇ ಒಂದು ಪ್ರಬಂಧ ತಗೊಳ್ತಾ ಇದ್ದೆ. ಮತ್ತೆ ಈ ಕನ್ನಡ ಮೀಡಿಯಂ ಟು ಇಂಗ್ಲಿಷ್ ಮೀಡಿಯಂ ಎರಡು ಬುಕ್ಸ್ ಗಳು ತಗೊಳ್ತಾ ಇದ್ದೆ ಸರ್. ನಾನು ಸೋಷಿಯಲ್ ಸೈನ್ಸ್ 8th to 9th SLC ಬುಕ್ಸ್ ಗಳಲ್ಲಿ ಸೋಷಿಯಲ್ ಬುಕ್ಸ್ ಗಳನ್ನ ತಗೊಂಡು ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ ತಗೊಳ್ತಿದ್ದೆ. ಒಂದು ಚಾಪ್ಟರ್ ತಗೊಂಡಲ್ಲಿ ಒಂದು ಪ್ಯಾರ್ ಅನ್ನ ನಾನು ಕನ್ವರ್ಟ್ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದನ್ನ ಕನ್ನಡದಲ್ಲಿ ನೋಡ್ತಾ ಇದ್ದೆ, ಎಷ್ಟು ಮಟ್ಟಿಗೆ ಸರಿ ಇದೆ ನಂದು ಅಂತ. ಇದರಿಂದ ಏನಾಯ್ತು ಅಂದ್ರೆ, ಸಾಮಾನ್ಯವಾಗಿ ಈ ಸೋಷಿಯಲ್ ಸೈನ್ಸ್ ಬರೋದ್ರಿಂದ ಸೋಷಿಯಲ್ ಪ್ರಾಬ್ಲಮ್ಸ್ ಬಗ್ಗೆ ಮತ್ತೆ ಸಮಾಜದಲ್ಲಿ ನಡೆಯುವಂತ ವಿಚಾರಗಳ ಬಗ್ಗೆ ಇರೋದ್ರಿಂದ ಇದು ನನಗೆ ವಕಾಬುಲರ್ ಇನ್ಕ್ರೀಸ್ ಗೆ ಜಾಸ್ತಿ ಹೆಲ್ಪ್ ಆಯ್ತು. ಸೆಕೆಂಡ್ ಆಗಿ ನನ್ನ ಟ್ರಾನ್ಸ್ಲೇಷನ್ ಗೆ ನನಗೆ ತುಂಬಾ ಹೆಲ್ಪ್ ಆಗ್ತದೆ ಸರ್. ಇದು ಪತ್ರಿಕೆ ಒಂದರಲ್ಲಿ ಭಾಷಾಂತರ ಏನಿರುತ್ತಲ್ಲ, 10+10 ಅಂದ್ರೆ ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷಿಂದ ಕನ್ನಡಕ್ಕೆ ಪಠ್ಯ ಪುಸ್ತಕಗಳನ್ನ ನೀವು ಈ ರೀತಿ ಬಳಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಯಾಕೆಂದ್ರೆ ಆ ಟ್ರಾನ್ಸ್ಲೇಷನ್ ಗೆ ನಿಖರವಾದ ಟ್ರಾನ್ಸ್ಲೇಷನ್ ಕನ್ನಡ ಮೀಡಿಯಂ ಸಿಕ್ಕಿರುತ್ತೆ ಅಲ್ಲಿ ನಮಗೆ. ಸೊ ಅದರಿಂದಾಗಿ ನಾವು ಎಷ್ಟು ಮಿಸ್ಟಿ ಟ್ರಾನ್ಸ್ಲೇಟ್ ಮಾಡಿದೀವಿ, ಎಷ್ಟು ಪರ್ಸೆಂಟ್ ಮಾಡಿದ್ವಿ ಅಂತ ಗೊತ್ತಾಗ್ತದೆ. ಓಕೆ, ಸೊ ಹಾಗಾಗಿ ಅಂದ್ರೆ ಇಲ್ಲಿ ಗಮನಿಸಬೇಕಾದ್ರು ಸಂಪೂರ್ಣವಾಗಿ ನಮಗೆ ಗೊತ್ತಿರಲೇಬೇಕು ಅನ್ನೋದೇನಲ್ಲ, ಆ ವಿಚಾರವನ್ನ ಆ ಕಂಟೆಂಟ್ ಕಿಡದಂಗೆ ನನಗೆ ಎಷ್ಟು ಮಟ್ಟಿಗೆ ಅರ್ಥ ಇದೆ ಅದನ್ನ ನಿಖರವಾಗಿ ಒಂದು ಸ್ವಚ್ಛವಾಗಿ ಬರೆಯೋದನ್ನ ಕಲಿಯಬೇಕು ಅಂತ ನಾನು ಪ್ರಶಿಕ್ಷಣಾರ್ಥಿಗಳೇ ಹೇಳ್ತೀನಿ ಸರ್. ಪ್ರಬಂಧದ ಬಗ್ಗೆ, ಪತ್ರಿಕೆ ಒಂದರಲ್ಲಿ ಪ್ರಬಂಧದ ಬಗ್ಗೆ ಸಲಹೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಲ್ಲಿ 5 ಟಾಪಿಕ್ ಬಗ್ಗೆ ಒಂದು ಪ್ರಬಂಧ ಕೇಳಿದ್ರು ಸರ್ 20 ಮಾರ್ಕ್ಸ್ ಗೆ. ಆ ಸಾಮಾನ್ಯವಾಗಿ ನಾನು ಗಮನಿಸಿ ಅನಾಲಿಸಿಸ್ ಮಾಡ್ದಂಗೆ ಒಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ, ಇನ್ನೊಂದು ಸೋಷಿಯಲ್ ಪ್ರಾಬ್ಲಮ್ಸ್ ಬಗ್ಗೆ ಸಂಬಂಧಪಟ್ಟಂತೆ, ಮೂರದು ಎಕನಾಮಿ ರಿಲೇಟೆಡ್ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಹೀಗೆ ಕೇಳಿದ್ರೆ ಕ್ವಶನ್ಸ್ ಗಳು. ನಾವು ಫಸ್ಟ್ ಅಟೆಂಪ್ಟ್ ನಮ್ಮ 5 ಪ್ರಬಂಧಗಳು ನೋಡಿದಾಗ ನಾವು ಫಸ್ಟ್ ಫೋಕಸ್ ಮಾಡ್ಬೇಕಾದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡಿದ್ರೆ ತುಂಬಾ
ಒಳ್ಳೇದಾಗಿರ್ತದೆ ಸರ್. ಯಾಕೆಂದ್ರೆ ಅದು ಪ್ರಸ್ತುತ ಹೆಚ್ಚು ಪ್ರಚಲಿತ ಇರ್ತದೆ, ಎಲ್ಲರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ. ಸೊ ಇದರಿಂದಾಗಿ ವ್ಯಾಲ್ಯೂಯೇಟರ್ ನ ನಾವು ಗಮನ ಸೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಅದು ಗೊತ್ತಿದ್ರೆ ನೀವು ಪ್ರಬಂಧ ಬರ್ದ್ರಿ, ಪ್ರಬಂಧ ಆಯ್ತು, ಆಮೇಲೆ ಪ್ರಬಂಧ ಬರ್ದು ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ರಿ, ಭಾಷಾಂತರ ಹೇಳ್ಕೊಂಡ್ರಿ, ಅದ್ರಲ್ಲಿ ಸಂಕ್ಷಿಪ್ತ ಲೇಖನ ಅಂತ ಇರುತ್ತೆ, ಪ್ರಿಸೈಸ್ ರೈಟಿಂಗ್, ಅದನ್ನ ಏನ್ ಮಾಡ್ತಾ ಇದ್ರಿ, ಹೇಗ್ ಮಾಡಿದ್ರಿ, ಪ್ರಾಕ್ಟೀಸ್ ಮಾಡಿದ್ರಿ? ಅದಕ್ಕೆ ಅದು ಪ್ರಜಾವಾಣಿಗೆ ಸಂಬಂಧಪಟ್ಟಂತ ಪ್ರಜಾವಾಣಿ ಆರ್ಟಿಕಲ್ ಬರುತ್ತೆ. ಆರ್ಟಿಕಲ್ ಪಕ್ಕದಲ್ಲಿ ಒಂದು ಕಾಲ್ ಲೆಫ್ಟ್ ಸೈಡ್ ಅಲ್ಲಿ ಒಂದು ಸಂಘ ಸಬ್ ಕಾಲಮ್ ಕೊಡ್ತೇನೆ ಸರ್. ಅದರಲ್ಲಿ ಸಾಮಾನ್ಯ 300-330 ವರ್ಡ್ಸ್ ಇರುತ್ತೆ. ಅದನ್ನ ನಾನು ಪ್ರಿಸರೇಟ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ನಾನೇ ಓನ್ ಆಗಿ ಟೈಟಲ್ ಕೊಡ್ತಾ ಇದ್ದೆ ಸರ್. ಅದನ್ನ 300 ಅಲ್ಲಿ ಓಡ್ತಿರೋದು 100 ವರ್ಡ್ಸ್ ಇರಿಸಿ ಟೈಟಲ್ ಕೊಡ್ತಾ ಹೋಗ್ತಿದ್ದೆ ಸರ್. ಆತರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಓಕೆ ನಿರಂಜನ್, ಹಾಗಾದ್ರೆ ನೀವು ಫಸ್ಟ್ ಟೈಮ್ 14 ಅಲ್ಲಿ ಬರ್ದಾಗ 15 ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ, ಆರ್ ಎಸ್ ಐ ನಲ್ಲಿ ಮೂರನೇ ರ್ಯಾಂಕ್ ಬಂದ್ರಲ್ಲ ಅವಾಗ ಎಷ್ಟು ಬಂತು? ಹಾಗೆ 2016 ಸಂದರ್ಶನ ಪಿ ಎಸ್ ಐಗೆ ಹೋಗಿದ್ರಿ, ಅವಾಗ ಎಷ್ಟು ಬಂತು? ನೀವು ಸೆಲೆಕ್ಟ್ ಆದಂತ ಸಂದರ್ಭದಲ್ಲಿ ಎಷ್ಟು ಬಂತು ನೆನಪಿದ್ರೆ ನೀವು ಶೇರ್ ಮಾಡ್ಕೋಬಹುದಾ? ಇದೆ ಸರ್. ಅದ್ರ ನಂತರ ನಾನು ಫಸ್ಟ್ ಸಿವಿಲ್ ಪಿ ಎಸ್ ಐ 2016 ಅಲ್ಲಿ ಇಂಟರ್ವ್ಯೂ ವಾಪಸ್ ಬಂದಿದ್ರೆ 32 ಬಂದಿತ್ತು ಸರ್ ನಂದು ಸ್ಕೋರ್. ಓಕೆ, ನೆಕ್ಸ್ಟ್ ಆರ್ ಎಸ್ ಐ ನಲ್ಲಿ 33 ಬಂದಿತ್ತು ಸರ್. ಮತ್ತೆ ಸಿವಿಲ್ ಪಿ ಎಸ್ ಐ ಸೆಲೆಕ್ಷನ್ 2017 ಬ್ಯಾಚ್ ಸೆಲೆಕ್ಷನ್ ಬ್ಯಾಚ್ ಅಲ್ಲಿ ಒಂದು 35 ಆಗಿದೆ ಸರ್. 35 ಅಂದ್ರೆ ನೀವು ಮೊದಲನೇ ಅಟೆಂಪ್ಟ್ ಅಲ್ಲಿ ಫಸ್ಟ್ ಟೈಮ್ ಬರ್ದಾಗ 18 ಇತ್ತು, ಅದನ್ನ ಒಂದು ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಂಡು ಅದನ್ನ 30+ ಗೆ ಇನ್ಕ್ರೀಸ್ ಮಾಡ್ಕೊಂಡ್ರಿ. ಹೌದು ಸರ್, ಹೌದು. ಓಕೆ, ಹಾಗಾದ್ರೆ ಪತ್ರಿಕೆ ಒಂದು ಸಂಬಂಧಪಟ್ಟಂತೆ ನಿಮ್ಮ ಅನುಭವನ ಹೇಳ್ಕೊಂಡ್ರಿ, ಪತ್ರಿಕೆ ಒಂದಕ್ಕೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಸಂಕ್ಷಿಪ್ತವಾಗಿ ಏನನ್ನ ಹೇಳ್ತೀರಾ ನಿರಂಜನ್? ಹಾಗೆ ಸರ್, ಅವರು ಮುಂಚೆನೆ ಈ ತರ ತಾವೇ ತಾವೇ ಕಂಡಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಸರ್. ಆಕ್ಚುಲಿ ಟೆಸ್ಟ್ ಗಳನ್ನ, ಎಕ್ಸಾಮ್ಸ್ ಗಳನ್ನ, ಫಸ್ಟ್ ಪೇಪರ್ ಬಗ್ಗೆ, ಮತ್ತೆ ಕೆಲವೊಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವ್ರಿಗೆ ತುಂಬಾ ಅವೇರ್ನೆಸ್ ಇರೋದು ಬೆಸ್ಟ್ ಆಗಿರ್ತದೆ ಸರ್. ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು. ಓಕೆ, ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಅದು ಬೆಟರ್ ಆಗಿರುತ್ತೆ ಸರ್, ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಅವರಿಗೆ. ಓಕೆ ನಿರಂಜನ್, ಅಂದ್ರೆ ಪತ್ರಿಕೆ ಒಂದ್ರ ಬಗ್ಗೆ ತಿಳಿಸ್ಕೊಟ್ರಿ, ಪತ್ರಿಕೆ ಎರಡು ನಿರಂಜನ್, ಪತ್ರಿಕೆ ಎರಡು, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಪಿ ಎಸ್ ಐ ಓದುವಂತ ಸಂದರ್ಭದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂತ ಹೇಳಿ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಹೇಗ್ ಓದ್ಬೇಕು, ಎಲ್ಲಿ ಜಾಸ್ತಿ ಗಮನ ಕೊಡ್ಬೇಕು, ಇದ್ರ ಬಗ್ಗೆ ನಿಮ್ಮ ಅನುಭವ ಹೇಳ್ತಾ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಮಾರ್ಗದರ್ಶನ ಸಿಗ್ಬೋದಲ್ಲ? ಶೋರ್ ಸರ್, ಶೋರ್. ಆಕ್ಚುಲಿ ಪಾರ್ಟ್ ನೈನ್ ಅಲ್ಲಿ ಬರುವಂತದ್ದು ಜನರಲ್ ಸ್ಟಡೀಸ್ ಬಗ್ಗೆ ಹೇಳ್ತದೆ ಸರ್. ಆಕ್ಚುಲಿ 100 ಕ್ವಶನ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ್ದಾಗ ಬರೋರಿಗೆ ನಾನು ಹೇಳೋದು, ಕೆಲವೊಂದು ಮಾರ್ಗ ಯಾರು ಅದ್ರ ಬಗ್ಗೆ ಓದ್ತಾ ಇರ್ತಾರೆ ಅಥವಾ ಇದ್ರ ಬಗ್ಗೆ ಮಾರ್ಗದರ್ಶನ ಹೇಳ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಸೂಕ್ತ ಮಾರ್ಗದರ್ಶನ ತಗೊಂಡು ನೀವು ಪ್ರಿಪರೇಷನ್ ಮಾಡೋದು ಬೆಸ್ಟ್ ಆಗಿರುತ್ತೆ. ಯಾಕೆಂದ್ರೆ ಇನ್ನು ಹೊಸ್ದಾಗ ಬಂದಿರೋದ್ರಿಂದ ಅದ್ರ ಬಗ್ಗೆ ನಿಮ್ಗೆ ಐಡಿಯಾಸ್ ಇರಲ್ಲ, ಯಾವ ಕಡೆ ಫೋಕಸ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಒಂದು ಉತ್ತಮ ಮಾರ್ಗದರ್ಶನ ತಗೊಳ್ಳೋದು ನಿಮಗೆ ಬಹಳಷ್ಟು ಉತ್ತಮವಾಗಿರುತ್ತೆ ಅನ್ನೋದು ನನ್ನ ಕಿವಿ ಮಾತು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ 8th ಎಸ್ ಎಲ್ ಸಿ ವರೆಗೆ ಮತ್ತೆ ಪಿ ಯು ಸಿ ಬುಕ್ಸ್ ಗಳನ್ನ ಸರ್ಕಾರ ಈ ಬುಕ್ಸ್ ಗಳನ್ನ ರೆಫರ್ ಮಾಡೋದು ತುಂಬಾ ಬೆಸ್ಟ್ ಆಗಿರುತ್ತೆ ಸರ್. ಜೊತೆಗೆ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎಕನಾಮಿಕ್ ಮತ್ತೆ ಸೈನ್ಸ್ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಬುಕ್ಸ್ ಗಳು ಯಾವ್ದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಆ ಬುಕ್ಸ್ ಗಳು ಓದ್ಲಿ ಸರ್, ಓದ್ಬೇಕು. ಅಂದ್ರೆ ಏನು ಎಲ್ಲ ಟಾಪ್ ಹಿಸ್ಟ್ರಿ ಇರ್ಬೋದು, ಈ ತರ ಜಿಯೋಗ್ರಫಿ, ಇದಕ್ಕೆಲ್ಲ ನೀವೇನ್ ಹೇಳ್ತಾ ಇದ್ದೀರಾ, ಒಂದೊಂದು ಎರಡೆರಡು ಬುಕ್ಸ್ ನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು. ಓಕೆ, ಓಕೆ. ಅದಂದ್ರೆ ಎಲ್ಲ ಕವರ್ ಆಗ್ತಾ ಹೋಗ್ತದೆ. ಮತ್ತೆ ಪ್ರಜಾವಾಣಿ ಕರೆಂಟ್ ಪ್ರಜಾವಾಣಿ ನ್ಯೂಸ್ ಪೇಪರ್ ನ ಮತ್ತೆ ಯಾವ್ದಾದ್ರು ಒಂದು ಮ್ಯಾಗಝಿನ್ ಅನ್ನ ಅವರು ರೆಫರ್ ಮಾಡಿ ಅದನ್ನ ಕೀ ಪಾಯಿಂಟ್ಸ್ ಮಾಡಿ ನೋಟ್ಸ್ ಮಾಡೋದು ಬೆಸ್ಟ್ ಆಗಿರ್ತದೆ ಸರ್. ಅದು ಕೀ ಪಾಯಿಂಟ್ಸ್ ನ ಯಾಕೆ ಮಾಡ್ಬೇಕಾಗತ್ತೆ ಅನ್ನೋದನ್ನ ಯಾಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಇದನ್ನ ಆಗಿರ್ಬೋದು ಮತ್ತೆ ನಾವು ಸಬ್ಜೆಕ್ಟ್ ವೈಸ್ ಆಗಿರ್ಬೋದು ನಾವು ಇಲ್ಲಿ ನಾವು ಫೇಸ್ ಮಾಡಿದ್ರು ಮಲ್ಟಿಪಲ್ ಚಾಯ್ಸ್ ವೈಸ್ ಇರೋದು. ಸೊ ಇದನ್ನ ಕೀ ಪಾಯಿಂಟ್ಸ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ನಾವು ಎಕ್ಸಾಮ್ ಹತ್ರ ಬಂದ ಸಂದರ್ಭದಲ್ಲಿ ರಿವಿಷನ್ ಮಾಡೋದಕ್ಕೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ರಿವಿಷನ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗ್ತದೆ ಸರ್. ಕಡಿಮೆ ಓದು ಹೆಚ್ಚು ಪುನರಾವರ್ತನೆ ಸಮೇತ ಒಂದು ಸಕ್ಸಸ್ ನ ಪ್ರಮುಖ ಒಂದು ಗುರ್ತು ಅಂತ ನಾನು ಹೇಳ್ಬೇಕ ಇಷ್ಟಪಡ್ತೀನಿ ಸರ್. ಸೊ ಆದ್ರಿಂದಾಗಿ ಕೀ ಪಾಯಿಂಟ್ ಮಾಡಿದ ಅವ್ನಿಗೆ ಟೈಮ್ ನ ಮ್ಯಾನೇಜ್ಮೆಂಟ್ ಅವಕಾಶ ಮಾಡ್ಕೊಡ್ತದೆ, ಕಡಿಮೆ ಸಮಯದಲ್ಲಿ ಹೆಚ್ಚು ರಿವಿಷನ್ ಮಾಡ್ಕೊಳಕ್ ಅವಕಾಶ ಸಿಗ್ತದೆ ಸರ್. ಹಾಗಾಗಿ ಮತ್ತೆ ಇದ್ರ ಜೊತೆ ಓಲ್ಡ್ ಕ್ವಶನ್ ಪೇಪರ್ಸ್ ನ ರೆಫರ್ ಮಾಡೋದು ಸಮೇತ ಒಳ್ಳೇದಾಗಿರುತ್ತೆ ಸರ್. ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಳೋದ್ರಿಂದ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ಮತ್ತೆ ನಮ್ಮ ಓದ್ಲಿಕ್ಕೆ ನಮಗೊಂದು ಅನುಕೂಲ ಆಗುತ್ತೆ. ಹೌದು ಸರ್, ಹೌದು. ನಿರಂಜನ್, ನೀವು ಆರ್ ಎಸ್ ಐ ಸೆಲೆಕ್ಟ್ ಆದಂತ ಸಂದರ್ಭದಲ್ಲಿ ಎಷ್ಟು 100 ಎಷ್ಟು ಮಾಡಿದ್ರಿ ನೀವು, ಎಷ್ಟು ಸರಿ ಆಗಿತ್ತು, ಎಷ್ಟು ಕ್ವಶನ್ಸ್ ನೆನಪಿದ್ರೆ ನೀವು ಶೇರ್ ಮಾಡ್ಕೋಬಹುದಾ? ಆರ್ ಎಸ್ ಐ ಗೊತ್ತಿಲ್ಲ ಸರ್, ಮರ್ತು ಬಿಟ್ಟಿದ್ದೇನೆ. ಓಕೆ, ಸಿವಿಲ್ ಗೊತ್ತಿದೆ. ಸೆಲೆಕ್ಷನ್ ಆಗಿದೆ, ಸೆಲೆಕ್ಷನ್ ಆಗಿದೆ. ಎಷ್ಟು ಮಾಡಿದ್ರಿ?
ಸರ್ ಸೆವೆನ್ ಸೆಲೆಕ್ಷನ್ ಆಗಿದ್ದು 86 ಆಗಿತ್ತು. ಲಾಸ್ಟ್ ಟೈಮ್ ಸೆಲೆಕ್ಷನ್ ಆಗದಲ್ಲ ಇದೆ 2016 ಮ್ಯಾಚ್ ಸಿವಿಲ್ ಅಲ್ಲಿ ನಂದು 72 ಆಗಿತ್ತು ಸರ್ ಅದು. ಓಕೆ ಓಕೆ ನಿರಂಜನ್, ಅಂದ್ರೆ ನೆಗೆಟಿವ್ ಕಳೆದು 86 ಆಗಿತ್ತು. ಹೌದು ಸರ್, 86 ಆಗಿತ್ತು ನೆಗೆಟಿವ್. ನಿರಂಜನ್, ಕೆಲವರಿಗೆ ಸ್ವಲ್ಪ ಈ ನೆಗೆಟಿವ್ ಅಟೆಂಡ್ ಮಾಡೋದು ಎಷ್ಟು ಮಾಡಬೇಕು ಅನ್ನೋದೊಂದು ಸ್ವಲ್ಪ ಗೊಂದಲ ಇರುತ್ತೆ. ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ನ ನೀವು ಸೆಲೆಕ್ಟ್ ಆದಂತ ಸಂದರ್ಭದಲ್ಲಿ ಎಷ್ಟು ಅಟೆಂಡ್ ಮಾಡಿದ್ರಿ ಅಂತ ಶೇರ್ ಮಾಡ್ಕೋಬಹುದಾ? ಹೌದು ಸರ್, ಆಕ್ಚುಲಿ ಸೆಕೆಂಡ್ ಪೇಪರ್ ಸಂಬಂಧಪಟ್ಟಂತೆ ನಾವು ಹೇಳಕ್ಕಾಗಲ್ಲ ಇಷ್ಟಕ್ಕೆ ನಿಲ್ಲುತ್ತೆ ಇಷ್ಟನ್ನ ಮಾಡ್ಬೇಕು ಅಂತ. ಅಂದ್ರೆ ಡಿಪೆಂಡ್ ಆನ್ ಪೇಪರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದ್ಸತಿ ಈಸಿ ತೆಗಿಬಹುದು, ಕೆಲವೊಂದ್ಸತಿ ಟಫ್ ತೆಗಿಬಹುದು. ಸೊ ಸಾಮಾನ್ಯವಾಗಿ ನಾವು 90-95 ಪ್ಲಸ್ ಅಟೆಂಡ್ ಮಾಡೋದು ಬೆಸ್ಟ್ ಆಗಿರುತ್ತೆ ಸಾಮಾನ್ಯವಾಗಿ. ಯಾಕೆಂದ್ರೆ ಗೊತ್ತಿಲ್ಲ ಅನ್ನೋ ತೀರ ಗೊತ್ತಿಲ್ಲ ಅನ್ನೋನ ಬಿಡ್ಬೇಕಾಗುತ್ತೆ. ಆಲ್ಮೋಸ್ಟ್ 90-95 ಫೋಕಸ್ ಮಾಡೋದು ಬೆಸ್ಟ್ ಆಗುತ್ತೆ. ಯಾಕೆಂದ್ರೆ ಲಾಸ್ಟ್ 2014 ಇಂದ 2018 ವರ್ಗೂ ಅಪ್ ಟು ರಿಸಲ್ಟ್ ಗಳನ್ನ ನಾವು ಅನಾಲಿಸಿಸ್ ಮಾಡಿದ್ರೆ ಸಾಮಾನ್ಯವಾಗಿ 150 ಎಬೋ ನಿಂತಿದೆ ಇದೆಲ್ಲ. ಸೊ ಹಾಗಾಗಿ 70 ಪ್ಲಸ್ ಸ್ಕೋರ್ ಆಗಿದ್ರೆ ಬೆಸ್ಟ್ ಆಗಿರೋದ್ರಿಂದಾಗಿ 90-95 ವರ್ಗೂ ಅಟೆಂಡ್ ಮಾಡಲೇಬೇಕಾಗಿರ್ತದೆ. ಓಕೆ ನಿರಂಜನ್, ನೀವು ಪತ್ರಿಕೆ ಎರಡರ ಬಗ್ಗೆನೂ ಮಾಹಿತಿಯನ್ನ ಒದಗಿಸ್ಕೊಟ್ರಿ, ಖಂಡಿತ ಅದು ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಸಂದರ್ಶನ, ಮೂರು ಸಂದರ್ಶನವನ್ನ ಎದುರಿಸಿದೀರ, ಒಂದು RSI ಮತ್ತೆ ಎರಡು ಸಿವಿಲ್ ಸಂದರ್ಶನಗಳನ್ನ. ನೀವು ಆಯ್ಕೆ ಆದ್ರಲ್ಲ ಆ ಸಂದರ್ಭದಲ್ಲಿ ಸಂದರ್ಶನದ ಬಗ್ಗೆ ನಿಮಗೆ ನೆನಪಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಪ್ರಶ್ನೆ ಅಥವಾ ಒಂದು ಮಾಹಿತಿಯನ್ನು, ಸಂದರ್ಶನ ಹೇಗಾಯ್ತು ಅಂತ ಒಂದು ಸನ್ನಿವೇಶವನ್ನ ನೀವು ತಿಳಿಸ್ಕೊಡ್ಬೋದಾ? ಸಂದರ್ಶನಕ್ಕೆ ಹೇಗೆ ಸಿದ್ಧತೆಯನ್ನ ಮಾಡ್ಕೊಂಡ್ರಿ, ಎಷ್ಟು ಅಂಕಗಳು ಸಿಕ್ತು ನಿಮಗೆ, ಮತ್ತೆ ಒಂದು ಯಾವ್ದಾದ್ರು ಒಂದು ಸಂದರ್ಶನ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಪ್ರಶ್ನೆ ಅಥವಾ ನಿಮಗೆ ಕೇಳಿದಂತ ಮಾಹಿತಿ. ಓಕೆ, ನಾನು ಅಷ್ಟು ಮೂರು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. ಲಾಸ್ಟ್ ಇಂಟರ್ವ್ಯೂನ ತಮಗೆ ಗೊತ್ತಿರೋ ನಿಮ್ಮ ಹತ್ರ ನಾನು ಇಂಟರ್ವ್ಯೂನ ಅನುಕೂಲ ಪ್ರದರ್ಶನ ಸಮೇತ ನಾನು ಮಾಡ್ಕೊಂಡು ಡೆಮೋ ತಗೊಂಡಿದ್ದೆ ಸರ್. ನಾನು ಆಕ್ಚುಲಿ ಸೊ ಅದು ನನಗೆ ಹೆಲ್ಪ್ ಆಯ್ತು ಅಲ್ಲಿ ಸಂದರ್ಶನದಲ್ಲಿ ಅಲ್ಲಿನ ಅಟೆಂಡ್ ಮಾಡ್ಬೇಕಾದ್ರೆ. ಆ ಸಂದರ್ಭದಲ್ಲಿ ನನಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಗಳು ಜಾಸ್ತಿ ರೈಸ್ ಆಯ್ತು ಸರ್. ಅದರಿಂದಾಗಿ ನನಗೆ ಅದು ಬೆನಿಫಿಟ್ ಆಯ್ತಾ ಹೋಯ್ತು ನನಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅದು ನನಗೆ ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕ್ವಶನ್ಸ್ ಇರಿದೆ ಸರ್ ಅದರಲ್ಲಿ. ಅಂದ್ರೆ ಪ್ರಸ್ತುತ ಆಂಗ್ಲೋ ಇಂಡಿಯನ್ಸ್ ಗಳು ಎಷ್ಟು ಜನ ನೇಮಕ ಮಾಡ್ತಾ ಇದಾರೆ, ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಜನ ವಿಧಾನಸಭಾ ಸದಸ್ಯರಿದ್ದಾರೆ ಈ ತರ ಕೇಳಿದ್ರು. ಮತ್ತೆ ಕರ್ನಾಟಕದ ಜ್ವಲಂತ ಹಾಸನದ ಪ್ರಸ್ತುತ ಜ್ವಲಂತ ಸಮಸ್ಯೆ ಏನು, ಈ ತರ ಲೋಕಾಲಿಟಿ ಬಗ್ಗೆ ಕ್ವಶನ್ ಕೇಳಿದ್ರು ಸರ್. ಓಕೆ 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 ನಿರಂಜನ್ ಅವರೇ, ಅಂದ್ರೆ ನೀವು ಪತ್ರಿಕೆ ಒಂದು, ಪತ್ರಿಕೆ ಎರಡು ಮತ್ತೆ ಸಂದರ್ಶನ ಇದನ್ನೆಲ್ಲ ತಿಳಿಸ್ಕೊಟ್ರಿ ನಿಮ್ಮ ಅನುಭವನ. ಕೊನೆಯದಾಗಿ ನಾನು ನಿಮ್ಮನ್ನ ಕೇಳೋದು ನಿರಂಜನ್, ಒಬ್ರು ಹೊಸದಾಗಿ PSI ಓದಕ್ ಪ್ರಾರಂಭ ಮಾಡ್ತಿದ್ದಾರೆ ಅಂತ ಅನ್ಕೋಣ, ಅಂದ್ರೆ ಪದವಿಯನ್ನ ಮುಗಿಸಿದ್ದಾರೆ. ತುಂಬಾ ಜನಕ್ಕೆ PSI ಆಗ್ಬೇಕು ಅಂತ ಆಸೆ ಇರುತ್ತೆ, ಡಿಗ್ರಿ ಓದ್ತಾ ಇರ್ತಾರೆ, ಡಿಗ್ರಿ ಇನ್ನೇನ್ ಮುಗಿಯೋ ಅಂತ ಬರುತ್ತೆ. ಒಬ್ಬ ಡಿಗ್ರಿ ಮುಗಿಸಿ ಹೊರಗಡೆ ಬರ್ತಾರೆ, ಹೊರಗಡೆ ಕಾಂಪಿಟೇಟಿವ್ ಎಕ್ಸಾಮ್ಗೆ PSI ಓದಕ್ಕೆ ಅಂತ ಬರ್ತಾರೆ. ಅವರು ಫ್ರಮ್ ಡೇ ಒನ್ ಇಂದ, ಅಂದ್ರೆ ಮೊದಲನೇ ದಿವಸದಿಂದ ಸಿದ್ಧತೆಯನ್ನ ಹೇಗ್ ಮಾಡ್ಬೇಕು ನಿಮಗೆ ನಿಮ್ಮ ಅನುಭವದಲ್ಲಿ? ಆಕ್ಚುಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ತುಂಬಾ ದೊಡ್ಡದು ಇದು. ಆಕ್ಚುಲಿ ಹೇಳ್ಬೇಕು, ಫಸ್ಟ್ ಸ್ಟಾರ್ಟಿಂಗ್ ಓದೋನಿಗೆ ಸಹಜವಾಗಿ ಭಯ ಹುಟ್ಟುತ್ತೆ, ಅಯ್ಯೋ ಇಷ್ಟೊಂದೆಲ್ಲ ಸಿಲೆಬಸ್ ಇದೆಯಾ, ನನ್ನ ಕೇಳಿ ಸಾಧ್ಯ ಇದೆಯಾ ಅಂತ. ಬಟ್ ಅದಾದ ನಂತರ ಅವನು ಮನಸ್ಸು ಮಾಡಿ ಕೂತು ಅದು ಹೋದ ನಂತರ ಅದರಿಂದ ಅವನಲ್ಲಿ ಬಹಳಷ್ಟು ಚೇಂಜಸ್ ಕಾಣಬಹುದು ಸರ್. ಆಕ್ಚುಲಿ ಫಸ್ಟ್ ನೋಡಿ ಹೊಸದಾಗಿ ಎಂಟ್ರಿ ಆಗೋರಿಗೆ ನಾನು ಹೇಳುವಂತದ್ದು, ಭಯ ಪಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ನಿಮ್ಮಂತೆ ಬಿಗಿನಿಂಗ್ ಇಂದ ಬಂದಿರೋರೆ. ಸೊ ಹಾಗಾಗಿ ನೀವು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡೋದ್ ಕಲಿಯಿರಿ, ಡೆಡಿಕೇಶನ್ ಕಲಿಯಿರಿ ಅಷ್ಟು ಹೇಳೋದು. ಸಮಯನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಮತ್ತೆ ನಾವು ಹೇಗೆ ಅದಕ್ಕೆ ಡೆಡಿಕೇಶನ್ ಮಾಡಬೇಕು ಅನ್ನೋದನ್ನ ನಾವು ಅದನ್ನ ತಿಳ್ಕೊಬೇಕಾಗುತ್ತೆ. ಅದನ್ನ ತಿಳ್ಕೊಂಡು ಹೋಗಿ ಮತ್ತೆ ಸರಿಯಾದ ಮಾರ್ಗದರ್ಶನ ಪಡೆಯೋದು ತುಂಬಾನೇ ಉತ್ತಮವಾಗಿರುತ್ತೆ ಅಂತ ನಾನು ಅವ್ರಿಗೆ ಹೇಳ್ತೀನಿ ಸರ್. ಇನ್ನೊಂದು ಹೇಳ್ಬೇಕು ಅಂದ್ರೆ ಅವ್ರಿಗೆ ಯಾವ ಪೇಪರ್ ಅದಕ್ಕೆ ಸ್ಟಡಿ ಮಾಡ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹಳೆ ಕ್ವಶನ್ ಪೇಪರ್ಸ್ ಗಳು ಹೇಗೆಲ್ಲ ಕ್ವಶನ್ಸ್ ತೆಗಿದಾರೆ ಪ್ಯಾಟರ್ನ್ ತಿಳಿಬೇಕು ಅಂದ್ರೆ ಅದನ್ನ ರೆಫರ್ ಮಾಡಿ. ಅಂದ್ರೆ PSI ರೆಡಿ ಆಗ್ತದೆ, PSI ಕ್ವಶನ್ ಪೇಪರ್ ನೋಡೋದು, SDA ರೆಡಿ ಆಗ್ತಾ ಇದೀನಿ ಅಂದ್ರೆ SDA ವರ್ಲ್ಡ್ ಕ್ವಶನ್ ಪೇಪರ್ ನ ನೋಡ್ಕೊಳೋದು. ಹೌದು ಸರ್, ಹೌದು. ಮತ್ತೆ ಇತ್ತೀಚೆಗೆ ಇನ್ನೊಂದು ವಿಶೇಷ ಅಂದ್ರೆ ಅವರು ಈಗ ನಾನು ಕೋಚಿಂಗ್ ಹೋಗಿ ದುಡ್ಡಿಲ್ಲ ನನಗೆ, ನಾನು ಏನಪ್ಪ ಮಾಡೋದು ಅನ್ನೋದು ಭಯಸ ಖಂಡಿತ ಬೇಕಾಗಿಲ್ಲ. ಇತ್ತೀಚೆಗೆ ಅದೇ ಒಂದು ವರ್ಷ ಎರಡು ವರ್ಷದಿಂದ ಈ ಕಾಂಗ್ರೆಸ್ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಬಹಳಷ್ಟು ರೆವಲ್ಯೂಷನ್ಸ್ ಆಗಿದೆ. ಮನೆಯಲ್ಲೇ ಕೂತೊಂದು ಕಲಿಯಂತ ಅವಕಾಶಗಳು ಅಪರ್ಚುನಿಟೀಸ್ ಬಹಳಷ್ಟು ಇದೆ. ಜಸ್ಟ್ ಡಾಟಾ ಹಾಕೊಂಡು 100 ರೂಪಾಯಿ ರಿಚಾರ್ಜ್ ಮಾಡ್ಕೊಂಡು ಅದರಲ್ಲಿ ಯೂಟ್ಯೂಬ್ ನಲ್ಲಿ ನೋಡುವಂತ ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್ ಅನ್ಅಕಾಡೆಮಿಯಲ್ಲಿ ಬಹಳಷ್ಟು ಮಾಹಿತಿಗಳು ಸಿಗ್ತದೆ, ಯೂಟ್ಯೂಬ್ಸ್ ನಲ್ಲೇ ಕೆಲವರು ಜನ ಅದನ್ನು ಕ್ಲಾಸ್ ಮಾಡಿ ಯೂಟ್ಯೂಬ್ ನಲ್ಲಿ ಬಿಟ್ಟಿದ್ದಾರೆ, ಅದನ್ನ ನೋಡಬಹುದು. ನಮಗೆ ಜ್ಯೋತಿದಂತ ಸಬ್ಜೆಕ್ಟ್ಗಳನ್ನು ಸಮೇತ ಸಿಗ್ತಾರೆ. ಅದರಿಂದಾಗಿ ಅವ್ರಿಗೆ ಅವ್ರು ಕಲಿಯಷ್ಟು ಬಹಳಷ್ಟು ಸೋರ್ಸಸ್ ಕಣ್ಮುಂದೆ ಇದ್ದಾವೆ. ಕಲಿಯಂತ ಮನಸ್ಸು ಇಚ್ಛೆ ನಮ್ಗೆ ಇರ್ಬೇಕು ಸರ್.
ಅಂದ್ರೆ ಖಂಡಿತ ಆಸಕ್ತಿ ಇದ್ದವರಿಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ಹೌದು. ನಿರಂಜನ್, ತುಂಬಾ ಜನ ಕೇಳುವಂತ ಪ್ರಶ್ನೆ, ಈ ಸೆಲೆಕ್ಷನ್ ಆದವ್ರನ್ನ ತುಂಬಾ ಜನ ಕೇಳ್ತಿರ್ತಾರೆ, ಸರ್ ಎಷ್ಟು ಗಂಟೆ ಓದ್ತಾ ಇದ್ರಿ ನೀವು ಅಂತ. ನಿಮ್ಮನ್ನು ತುಂಬಾ ಜನ ಕೇಳಿದ್ದಾರೆ ಅಲ್ವಾ? ಹೌದು ಸರ್. ಎಷ್ಟು ಗಂಟೆ ನೀವು ಎಷ್ಟು ಒಂದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸೋರಿಗೆ ಎಷ್ಟು ಗಂಟೆ ಓದ್ಬೇಕು, ಎಷ್ಟು ಗಂಟೆ ಓದಿದ್ರೆ ಒಳ್ಳೇದು ಅಂತ ಹೇಳ್ತೀರಾ, ಒಂದು ಸರಾಸರಿ? ಅದು ಯಾರು ಹೇಳಕ್ ಬರಲ್ಲ ಸರ್, ನಮ್ಮ ಒಂದು ಇಚ್ಛಾಶಕ್ತಿ ಮೇಲೆ ಹೋಗ್ತದೆ. ಕೆಲವರು 12 hours ಓದಿದ್ದಾರೆ, ಕೆಲವು 5 hours ಓದಿ ಸಕ್ಸಸ್ ಆಗಿರೋರು ಇದ್ದಾರೆ. ಹಾಗಾಗಿ ನಿಮ್ಮ ಡೆಡಿಕೇಶನ್, ನಿಮ್ಮ ಮನಸ್ಸು ಹೇಗೆ ಹೋಗುತ್ತಾ ಇದೆ ಅಲ್ಲಿಗೆ ಓದೋದಕ್ಕೆ, ಬಲವಂತವಾಗಿ ಓದಕ್ಕಾಗಲ್ಲ, ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡಬಹುದು. ಬೇರೆ ಬೇರೆ ಅನ್ನು ನಮ್ಮ ಮೈಂಡ್ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಒಂದು ಒಂದ್ ಇಷ್ಟು ದಿನ ಅವರ್ ಓದಿದ್ಮೇಲೆ ಸಬ್ಜೆಕ್ಟ್ ಚೇಂಜ್ ಮಾಡುವಂತದ್ದು, ಅದು ನಮ್ಮ ಮೈಂಡ್ ಅನ್ನ ಹಿಡಿಯಿಡಿ ಅಂತ ಕೆಲಸ ಆಗ್ತದೆ. ನೆಕ್ಸ್ಟ್ ಬೋರ್ ಆಯ್ತು ಅಂದಾಗ ಯೂಟ್ಯೂಬ್ಸ್ ಗಳಲ್ಲಿ ಚಾನಲ್ಸ್ ಇದ್ರ ಸಂಬಂಧಪಟ್ಟಂತೆ ಬರುತ್ತೆ, ಅದನ್ನ ಚಾನಲ್ಸ್ ಗಳು ನೋಡೋದು. ಅಥವಾ ನಮ್ಮ ಸರೌಂಡ್ ನಲ್ಲಿ ಫ್ರೆಂಡ್ಸ್ ಜೊತೆ ಉತ್ತಮವಾದಂತಹ ಹೆಲ್ದಿ ಆದಂತ ಒಂದು ಚರ್ಚೆ ತೊಡಗಂತ ರಿಲೇಟೆಡ್ ಆಗಿ, ಕಾಂಪಿಟೇಟಿವ್ ರಿಲೇಟೆಡ್ ಆಗಿ, ಈ ತರ ಮಾಡೋದ್ರಿಂದಾಗಿ ಮೈಂಡ್ ಕ್ಲಾಸ್ ಅಲ್ಲ, ಪ್ರತಿ ಹಂತದಲ್ಲೂ ಕಲಿಯುವಂತದನ್ನ ನಾವು ಅಡಾಪ್ಟ್ ಮಾಡ್ಕೋಬಹುದು ಸರ್. ಓಕೆ ನಿರಂಜನ್, ನಾನು ಖಂಡಿತ ನಿರಂಜನ್, ನೀವು ಸಾಕಷ್ಟು ಸಂಕ್ಷಿಪ್ತವಾಗಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರೆ, ಯಾಕೆಂದ್ರೆ ಹೇಳಲಿಕ್ಕೆ ತುಂಬಾ ಇದೆ. ಅಂದ್ರೆ ಪ್ರಬಂಧವನ್ನ ಹೇಗ್ ಓದ್ಬೇಕು, ಹೇಗ್ ಬರಿಬೇಕು, ಹಾಗೆ ಭಾಷಾಂತರ, ಹಾಗೆ ಸಂಕ್ಷಿಪ್ತ ಲೇಖನ, ಪತ್ರಿಕೆ ಟುವಲಿ, ಒಂದೊಂದು ಇತಿಹಾಸವನ್ನ ಹೇಗ್ ಓದ್ಬೇಕು, ಅರ್ಥಶಾಸ್ತ್ರವನ್ನ ಹೇಗ್ ಓದ್ಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಕೊನೆಯದಾಗಿ ನಾನು ನಿಮ್ಮ ಒಂದು ಕಿರು ಸಂದರ್ಶನವನ್ನು ಮುಗಿಸೋದಕ್ಕಿಂತ ಮುಂಚೆ, ಹಿಸ್ಟ್ರಿ ಅಂದಾಗ ಹೇಗ್ ಓದ್ಕೋಬೇಕು ಅಂತ, ಸುಮ್ಮನೆ ನಾನು ಎಲ್ಲಾ ಸಬ್ಜೆಕ್ಟ್ ಇರೋದಕ್ಕಿಂತ ಒಂದನ್ನ ನಾನು ನಿಮ್ಮನ್ನ ಕೇಳ್ತೀನಿ. ಇತಿಹಾಸ ಅಂದ್ರೆ ಇತಿಹಾಸ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ಓದ್ಬೋದು, ಒಂದನ್ನ ನೀವು ಯಾವ ರೀತಿ ಓದ್ತಾ ಇದ್ರಿ ಅನ್ನೋದನ್ನ ಹಿಸ್ಟ್ರಿ ತಗೊಂಡು ನೀವು ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಆಗುತ್ತಾ? ಓಕೆ ಸರ್, ಆಕ್ಚುಲಿ ಹಿಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಸಬ್ಜೆಕ್ಟ್ ಹೇಳ್ಬೇಕು ಅಂದ್ರೆ ಇಂಡಿಯನ್ ಹಿಸ್ಟ್ರಿ ಮತ್ತೆ ಕನ್ನಡ ಹಿಸ್ಟ್ರಿ ತಗೊಂಡ್ರೆ, ಸಾಮಾನ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದವರಿಗೆ ಸ್ಪೆಷಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಯಾರು ಬಂದಿದ್ದಾರೆ, ಹಿಸ್ಟ್ರಿ ತುಂಬಾ ಟಫ್ ಆಗ್ತಾ ಹೋಗ್ತದೆ. ಆದ್ರೆ ಅವ್ರು ಭಯಪಡೋ ಅವಶ್ಯಕತೆ ಇಲ್ಲ, ಇಂಗ್ಲಿಷ್ ಸಬ್ಜೆಕ್ಟ್ ಮತ್ತೆ ನಿಮಗೆ ತುಂಬಾ ಇಂಟ್ರೆಸ್ಟ್ ಕೊಡುವಂತದ್ದು ಒಂದು ಸ್ಟೋರಿ ತರ ಇರೋದ್ರಿಂದಾಗಿ ಕಲಿಯೋದು. ಸೊ ಆದ್ರೆ ನಿಮ್ಗೆ ಇಲ್ಲಿ ಹೆಚ್ಚು ನೀವು ಗಮನಿಸಬೇಕು ಅಂದ್ರೆ ಕ್ವಶನ್ ಪೇಪರ್ಸ್ ಏನ್ ರೆಫರ್ ಮಾಡಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ಅದರಿಂದ ನಮ್ಗೆ ಹೇಳೋದು ಗೊತ್ತಾಗುತ್ತೆ ಯಾವ ಏರಿಯಾದಲ್ಲಿ ಹೆಚ್ಚಿನ ನಮ್ಗೆ ಕ್ವಶನ್ಸ್ ಗಳು ವೈಸ್ ಆಗಿದಾವೆ, ಮಿಡಲ್ ಹಿಸ್ಟ್ರಿನ, ಏನ್ಷಿಯಂಟ್ ಹಿಸ್ಟ್ರಿನ ಅಥವಾ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಫೋಕಸ್ ಮಾಡ್ತಾ ಹೋಗ್ಬೋದು, ಮತ್ತೆ ನಾವು ಕೆಲವೊಂದು ರೆಗ್ಯುಲೇಟ್ ಮಾಡಿರ್ತೀವಿ ಏರಿಯಾಗಳನ್ನ ಅಲ್ಲಿ ನಾವು ಕಾನ್ಸೆಂಟ್ ಮಾಡಕ್ ಅವಕಾಶ ಆಗ್ತದೆ. ಸೊ ಹಾಗಾಗಿ ಪಾರ್ಟ್ ಮಾಡ್ಕೊಂಡು ಹೋದ್ರೆ ಹೆಚ್ಚಾಗಿ ಮಿಡಲ್ ಹಿಸ್ಟ್ರಿ ಮತ್ತೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಹೆಚ್ಚು ಫೋಕಸ್ ಕೊಡಿ ಅಂತ ಕಾನ್ಸೆಂಟ್ ಮಾಡಿ ಹೋದಿದ್ರೆ ಹೆಚ್ಚು ಸ್ಕೋರ್ ಗಳಿಸಬಹುದು ಅಂತ ಹೇಳ್ತೀನಿ. ಓಕೆ, ಅಂದ್ರೆ ಒಂದೊಂದು ಸಬ್ಜೆಕ್ಟ್ ನ ಓದಕ್ಕೆ ಒಂದೊಂದು ಸ್ಟ್ರಾಟಜಿ ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್, ಹೌದು. ಅಂದ್ರೆ ಇತಿಹಾಸವನ್ನೇ ನಾವು ಒಂಥರ ಓದ್ಬೇಕು, ಭೂಗೋಳ ಶಾಸ್ತ್ರವನ್ನ ಇನ್ನೊಂದರ ಓದ್ಬೇಕು, ಪ್ರಚಲಿತ ವಿದ್ಯಮಾನವನ್ನ ಇನ್ನೊಂದರ ಓದ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಇದೆಲ್ಲಕ್ಕೂ ನಮಗೆ ಗೊತ್ತಾಗಬೇಕು ಅಂದ್ರೆ ಒಂದು ಕ್ವಶನ್ ಪೇಪರ್ ರೆಫರ್ ಮಾಡಿದಾಗ ಮಾತ್ರ ಇದಕ್ಕೆ ಬೆನಿಫಿಟ್ ಸಿಗ್ತದೆ ಸರ್ ಆಕ್ಚುಲಿ. ಓಕೆ ನಿರಂಜನ್, ನಿರಂಜನ್ ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಸಂಕ್ಷಿಪ್ತವಾಗಿ ನೀವು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ನಿಮಗೆ ವಿಶೇಷವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಸ್ಪರ್ಧಾರ್ಥಿ ಮಿತ್ರರ ಪರವಾಗಿ ನಾನು ಆರಾಧಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿರಂಜನ್. ಓಕೆ, ನಮಸ್ತೆ ಸರ್. ಥ್ಯಾಂಕ್ ಯು, ನಮಸ್ತೆ.